ಮಧುಗಿರಿಯಲ್ಲಿ ರಾಜ್ಯ ಮಟ್ಟದ ಕ್ಷೀರಭಾಗ್ಯ ಯೋಜನೆಯ ದಶಮಾನೋತ್ಸವ ಕಾರ್ಯಕ್ರಮದ ಹಿನ್ನೆಲೆ ಮಧುಗಿರಿಯಲ್ಲಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಮಧುಗಿರಿಯ ಇತಿಹಾಸದಲ್ಲಿ ಹಿಂದೆ ಯಾವತ್ತೂ ನೋಡದ ಕ್ಷೀರಭಾಗ್ಯ ಕಾರ್ಯಕ್ರಮ ಏರ್ಪಟ್ಟಾಗಿದ್ದು ಕಾರ್ಯಕ್ರಮ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 156 ಕೋಟಿಗಳ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಸುಮಾರು 65 ಲಕ್ಷ ಮಕ್ಕಳಿಗೆ ಕರ್ನಾಟಕದಲ್ಲಿ ಅನುಕೂಲವಾಗುವ ಕಾರ್ಯಕ್ರಮ ಇದಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಮಧುಗಿರಿ ಮಾಧ್ಯಮದ ಸ್ನೇಹಿತರಿಗೆ ವಿಶೇಷವಾಗಿ ನನ್ನ ನಮಸ್ಕಾರಗಳನ್ನು ಹೇಳಿ ಜಿಲ್ಲೆಯಿಂದಲೂ ಕೂಡ ತಾವೆಲ್ಲರೂ ಮಾಧ್ಯಮ ಸ್ನೇಹಿತರು ಬಂದಿದ್ದೀರಿ. ಇವತ್ತು ಮಧುಗಿರಿಯ ಇತಿಹಾಸದಲ್ಲಿ ಹಿಂದೆ ಯಾವತ್ತೂ ಕೂಡ ಕಾಣದೇ ಇರ್ತಕ್ಕಂಥ ನೋಡದೇ ಇರ್ತಕ್ಕಂಥ ಕಾರ್ಯಕ್ರಮ ಕ್ಷೀರಭಾಗ್ಯ ಕಾರ್ಯಕ್ರಮ ಇಲ್ಲಿ ಏರ್ಪಾಟಾಗಿದೆ. ಪ್ರಪ್ರಥಮವಾಗಿ ನಾನು ನಮ್ಮ ಅಧ್ಯಕ್ಷರು ಭೀಮಾ ನಾಯ್ಕ ಅವರಿಗೆ ಕೆಎಂಎಫ್ ಅಧ್ಯಕ್ಷರು ಭೀಮಾ ನಾಯ್ಕ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅವರು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಒತ್ತಾಯಪೂರ್ವಕವಾಗಿ ಮಧುಗಿರಿಗೆ ಮಧುಗಿರಿ ಶಾಸಕರು ಸಹಕಾರಿ ಸಚಿವರು ಅದನ್ನು ಇಲ್ಲಿಗೆ ಹೊರಕೊಂಬಂದರು. ಜಿಲ್ಲೆಗೆ ಬಂದಿದ್ದಂಥ ಕಾರ್ಯಕ್ರಮವನ್ನು ಮಧುಗಿರಿ ಶಾಸಕರು ಸಹಕಾರಿ ಸಚಿವರು ಮಧುಗಿರಿಗೆ ಹೊರಕೊಂಬಂದಿದ್ದರು. ರಾಜ್ಯ ಮಟ್ಟದ ದಶಮಾನೋತ್ಸವ ಕಾರ್ಯ ಯಾವ ದಶಮಾನೋತ್ಸವ ಕಾರ್ಯಕ್ರಮ ಅಂತ ಹೇಳಿದ್ರೆ 10 ವರ್ಷ ಆಗಿದೆ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು. ಈ ಒಂದು ಕಾರ್ಯಕ್ರಮದ ದಶಮಾನೋತ್ಸವ ಕಾರ್ಯಕ್ರಮದ ಆಚರಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಉದ್ಘಾಟನೆಯೊಂದಿಗೆ ಮಧುಗಿರಿ ಪಟ್ಟಣದಲ್ಲಿ ನಡೆಸಲಿಕ್ಕೆ ಒಪ್ಪಿ ಈ ಸ್ಥಳವನ್ನು ಆಯ್ಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಸನ್ಮಾನ್ಯ ಅಧ್ಯಕ್ಷರಿಗೆ ನಾನು ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯ ಮತ್ತು ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಮತ್ತು ಇತರೆ ರೈತರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದ ನೇತೃತ್ವ ಈ ಕಾರ್ಯಕ್ರಮ ಅತಿ ಸುಸಜ್ಜಿತವಾಗಿ ನಡೆಯಲಿಕ್ಕೆ ಸಹಕಾರವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ.